ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದ 5ನೇ ಭಾಗ. ಇಂದಿನ ಸ್ಮೃತಿ ಚಿತ್ರದಲ್ಲಿ ಭಾಗವಹಿಸಲಿದ್ದಾರೆ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು. ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್. ಮಾನ್ಯರು ಹಿರಿಯರು ಆದ ಬನ್ನಂಜೆ ಗೋವಿಂದಾಚಾರ್ಯರೇ, ನಿಮಗೆ ವಿನಯಪೂರ್ವಕ ನಮಸ್ಕಾರ. ನಮಸ್ಕಾರಗಳು. ನಾವು ಆಕಾಶವಾಣಿಗಾಗಿ ನಿಮ್ಮ ಅನೇಕ ಅನುಭವಗಳನ್ನು ದಾಖಲು ಮಾಡಿಕೊಂಡಿದ್ದೇವೆ, ಧ್ವನಿ ಮುದ್ರಿಸಿಕೊಂಡಿದ್ದೇವೆ. ಈಗಾಗಲೇ ಮಾತನಾಡ್ತಾ ಅನೇಕ ನಿಮ್ಮ ಜೀವನದ ವಿಷಯಗಳನ್ನು ಹೇಳಿದಿರಿ, ನಿಮಗೆ ಸಂಪರ್ಕ ಇರುವಂಥ ವ್ಯಕ್ತಿಗಳ ಬಗ್ಗೆ ಹೇಳಿದಿರಿ, ಸಾಹಿತಿಗಳ ಬಗ್ಗೆ ಹೇಳಿದಿರಿ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಿರಿ. ನಮ್ಮ ಪ್ರದೇಶದ ಇತರ ಹಿರಿಯ ಕವಿಗಳು ವಿದ್ವಾಂಸರು, ಈಗ ಕಡೆಂಗೋಡ್ಲು ಶಂಕರ ಭಟ್ರು, ಸೇಡಿ ಆಪ್ ಕೃಷ್ಣ ಭಟ್ರು, ಇವರ ಬಗ್ಗೆ ಎಲ್ಲ ನಿಮ್ಮ ಸಂಪರ್ಕ? ಒಂದು ತಮಾಷೆ ಏನು ಗೊತ್ತುಂಟೆ, ಅವರಿಬ್ಬರದ್ದು ನನಗೆ ಪರಿಚಯ ಇದೆ, ಸಂಪರ್ಕವು ದೂರದಿಂದ ಇತ್ತು, ಅದರ ಮೌಖಿಕ ಸಂಪರ್ಕ ಇರಲಿಲ್ಲ ಇಬ್ಬರದ್ದು. ಸೇಡಿಯಪ್ಪ ಅವರದ್ದಾಗಲಿ ಕರಂಗಳು ಸೇಡಿಯಪ್ಪ ಅವರ ಬರವಣಿಗೆ ಮೇಲೆ ನಾನು ಕೆಲವು ಅವರ ಬರವಣಿಗೆ ಮೇಲೆ ವಿಮರ್ಶೆ ಮಾಡಿದ್ದುಂಟು, ಹೊರತು ನಾವು ಮುಖದ ಭೇಟಿಯಾದದ್ದಿಲ್ಲ. ಕಡೆಂಗೂಡ್ಲು ಅಷ್ಟೇ. ಹಾಗಂದ್ರೆ ಮುಳಿಯ ತಿಮ್ಮಪ್ಪ ಅನ್ನೋದು ಒಂದು ಕತೆ ಉಂಟು, ಅವರು ನಾನು ಭೇಟಿಯಾಗಿದ್ದೇನೆ. ಆದರೆ ವಿಷಯ ಏನು ಗೊತ್ತುಂಟ, ನಾನು ಸಣ್ಣ ಹುಡುಗನಾಗಿದ್ದಾಗ ನನಗೆ ಒಂದು ಅವಾಗ ನಮ್ಮ ಅಣ್ಣನೋ ಏನೋ ಹೇಳಿ ಇಂಗ್ಲೀಷ್ನಲ್ಲಿ ಕಾಲೇಜಿಗೆ ಹೋಗೋದು ಅಂತ. ಇಂಗ್ಲೀಷ್ ಅದಕ್ಕೆ ಒಂದು PUC ಆಗಬೇಕಲ್ಲ, SLC ಆಗಬೇಕು, ಅದಕ್ಕೆ ಆ ಪರೀಕ್ಷೆಗೆ ಕೂಡಬೇಕು. ಅದಕ್ಕೆ ಎಂಥದೋ ಒಂದು ಹೆಲ್ಪ್ ಮಾಡಿದ್ದಾರೆ ಅವರು, ಅದು ಪರೀಕ್ಷೆ ಕೂಡಲಿಕ್ಕೆ ಪೂರ್ವಭಾವಿ ಸಿದ್ಧತೆ ಇಲ್ಲದೆ ಡೈರೆಕ್ಟ್ ಪರೀಕ್ಷೆ ಕೂಡುವಂತೆ ಯೂನಿವರ್ಸಿಟಿಯಲ್ಲಿ ಇದ್ದಾರಲ್ಲ, ತಿಮ್ಮಪ್ಪ ಎಲ್ಲ ಕಾಲೇಜಿನಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ನನಗೆ ಪರೀಕ್ಷೆ ಕೊಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು, ನಾನು ಕೂತ್ಕೊಳ್ಳಿಲ್ಲ ಅದು ಬೇರೆ ವಿಷಯ. ಅವ್ರು ತುಂಬ ಪ್ರೀತಿ ಇತ್ತು ನನ್ನ ಮೇಲೆ, ಬಟ್ ನಾವು ಮುಖತಃ ವ್ಯವಹಾರ ಇಲ್ಲ. ಅಣ್ಣನಿಗೂ ಅವನಿಗೂ ವ್ಯವಹಾರದ ಮೂಲಕ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ. ಗೋವಿಂದ ಪೈಗಳಿಗೂ ನಿಮಗೂ ತುಂಬ ಆತ್ಮೀಯತೆ ಪ್ರೀತಿ ಇತ್ತು. ನೀವು ಬೆಳ್ಳಿ ಮೀಸೆಯ ಮಗು ಎನ್ನುವುದು ಬಹಳ ಪ್ರಸಿದ್ಧವಾದಂತಹ ಕವಿತೆ. ಗೋಪಾಲಕೃಷ್ಣ ಅಡಿಗರು ಒಂದ್ಸರ್ತಿ ಹೊಟ್ಟೆಗೆಚ್ಚಿ ಪಟ್ಟುಕೊಂಡ್ರು, ಅಲ್ರಿ ನನಗೆ ಭಾಳ ಇಷ್ಟವಾದಂಥ ಫ್ರೇಸ್ ನೀವು ಉಪಯೋಗಿಸ್ಬಿಟ್ರಲ್ಲ, ಅದು ಬೆಳ್ಳಿ ಮೀಸೆಯ ಮಗು, ಅದು ಮಗುವಿನಂಥದ್ದೇ ನಗು, ನನಗೆ ತುಂಬ ಇಷ್ಟವಾದದ್ದು, ನೀವು ಉಪಯೋಗಿಸ್ಬಿಟ್ರಲ್ಲ, ನನಗೆ ಹೊಟ್ಟೆಗೆಚ್ಚಾಗತ್ತೆ ಅಂತ ಹೇಳಿದರು. ಅದು ಬರೆಯುವ ಮುಂಚೆ ಒಂದು 2 ತಿಂಗಳು ಮುಂಚೆ ನಾನು ಗೋವಿಂದ ಪೈಗಳ ಮನೆಗೆ ಹೋಗಿದ್ದೆ. ಅವರು ತೀರಿಕೊಳ್ಳೋದಕ್ಕಿಂತ ಒಂದು 2-3 ತಿಂಗಳು ಮೊದಲು ನಾನು ಹೋದ್ದು. ಹೋದಾಗ ಕೂತ್ಕೊಳಿಸಿದ್ರೆ ಎಲ್ಲ ಆಯಿತು. ನನ್ನೊಟ್ಟಿಗೆ ಬಂಡ್ರಿನಾಥಾಚಾರ್ಯ ಬಂದಿದ್ದರು, ಗಲಗಲಿ ಅವರು ಮಡಿ, ನಾನು ಎಲ್ಲ ಬಿಟ್ಟವ ಸರಿ. ಅವ್ರು ಬಂದು ಕಾಫಿ ಆಗ್ಬೋದು ಟೀ ಆಗ್ಬೋದು ಅಂತ. ಪಂಡಿನಾಥಾಚಾರ್ಯ ಇಲ್ಲ, ನಾನು ಏನು ಕುಡಿಯೋದಿಲ್ಲ ಅಂದರು. ನಿಮಗೆ ಕಾಫಿಯೋ ಟೀಯೋ ಅಂತ. ನಾನು ಅದೇ ಏನು ಬೇಡ ಬೈಗಳೇ, ನಾನು ಬೇಕೋ ಬೇಡೋ ಕಡಿದಲ್ಲಿ ಎರಡರಲ್ಲಿ ಯಾವ್ದು ಬೇಕು ಹೇಳಿ ಅಂತ. ಸರಿ ಆಯಿತು ಕಾಫಿ ಕುಡಿ ಅಂತ ಹೇಳಿ ಕಾಫಿ ಬಂತು, ಕಾಫಿ ಕುಡಿದೆವು, ಎಲ್ಲ ಆಯಿತು. ಆಮೇಲೆ ಅವರ ಕೃತಿಗಳನ್ನೆಲ್ಲ ಒಂದೊಂದೇ ತಂದು ತೋರಿಸಿದರು, ಗೊಲ್ಗೋಥ. ಹಾಗೆಯೇ ಏನೇ ಕೆಲವು ಇನ್ನೇನು ಬರಿಬೇಕು ಅನ್ನುವಂಥ ಅಪೇಕ್ಷೆಗಳನ್ನು ಎಲ್ಲ ವ್ಯಕ್ತ ಮಾಡಿದರು. ಅಷ್ಟರಲ್ಲಿ ಎಂಥದೋ ಒಂದು ವಿಷಯ ಹೇಳಬೇಕು, ಅದು ಹಿಂದೆ ನಡೆದದ್ದು. ನಡೆದದ್ದು ಅವರಿಗೆ ತಾರೀಖು ನೆನಪಾಗಲಿಲ್ಲ. ಆ ಇಸ್ವಿ ಹೇಳಿದರು, ಬನ್ನಂಜಿಯವರೇ ಇನ್ನು ಗೋವಿಂದ ಪೈ ಬದುಕಬಾರದು, ತಾರೀಖೇ ನೆನಪಾಗುವುದಿಲ್ಲ, ಗೋವಿಂದ ಪೈ ಬದುಕಬಾರದು. ನಾನು ಹೇಳಿದೆ ಇಸ್ವಿ ತಾರೀಖು ಒಂದೂ ಗೊತ್ತಿದೆ, ನಾವು ಬದುಕ್ತಾ ಇದ್ದೇವೆ, ನೀವು ಯಾಕೆ ಸಾಯ್ಬೇಕು, ಏನು ತೊಂದರೆ ಇಲ್ಲ ಅಂತ ತಮಾಷೆ ಮಾಡಿದೆ. ಕಡೆ ಹಾಗೆ ಅಷ್ಟರಲ್ಲಿ ಒಂದು ವಿಚಿತ್ರ ಏನಂದರೆ ಅವರ ಕಾವ್ಯದ ಅನುಭವಗಳ ಬಗ್ಗೆ ಹೇಳಿದರು. ಇನ್ನು ಕೃಷ್ಣನ ಬಗ್ಗೆ ಒಂದು ಬರೀಬೇಕು ಅಂತೆಲ್ಲ ಸ್ವಲ್ಪ ಬರೆದಿದ್ದಾರೆ, ಅದೇ ಪೂರ್ತಿ ಮಾಡಬೇಕು, ಅದೆಲ್ಲ ಕೆಲವು ಗ್ರಂಥಗಳು ನಾನು ಬರೀಬೇಕು ಅಂತ ಬಯಸಿ ಎಲ್ಲ ಹೇಳಿದರು ಪಾಪ. ಕೊನೆಗೆ ಅಷ್ಟಾಗಿ ಒಂದು ಲೆಟ್ರ್ ಇತ್ತು ಅವ್ರ ಟೇಬಲ್ ಮೇಲೆ, ಅದು ಏನಂದರೆ ಮೈಸೂರು ಯೂನಿವರ್ಸಿಟಿಯವರು ನಿಮಗೆ ಡಾಕ್ಟರೇಟ್ ಕೊಡ್ತೇವೆ ಬರ್ರಿ ಎಂದು ಒಂದು ಪತ್ರ ಬರೆದಿದ್ರು. ನೋಡಿ ಇವರು ನನಗೆ ಡಾಕ್ಟರೇಟ್ ಕೊಡ್ತಾರಂತೆ, ಇವ್ರು ಯಾರ್ರಿ ನನಗೆ ಡಾಕ್ಟರೇಟ್ ಕೊಡಲಿಕ್ಕೆ, ನನಗೆ ಅವನು ಡಾಕ್ಟರೇಟ್ ಕೊಡಬೇಕು, ಯಾವಾಗ ಕರೀತಾನೆ ಅಂತ ಕಾದು ಕೂತಿದ್ದಾರೆ. ಇವರು ಡಾಕ್ಟರೇಟ್ ಯಾರಿಗೆ ಬೇಕಾಗಿದ್ದೆ, ರಿಫ್ಯೂಸ್ ಮಾಡಿದ್ದೇನೆ ನಾನು ಅಂದರು. ತುಂಬ ಖುಷಿಯಾಯಿತು ನನಗೆ. ಹಾಗೆ ಅಲ್ಲಿಂದ ಹೊರಟೆವು, ಸುಮಾರು ಹೊತ್ತು ಮನೆಯಲ್ಲಿದ್ದೆವು, ಅಲ್ಲಿಂದ ಹೊರಟೆವು. ಹೊರಟ್ರೆ ಅವ್ರು ನೀವು ಅವ್ರ ಮನೆ ನೋಡಿರ್ಬೋದಲ್ವ? ನೋಡಿದ್ದೇನೆ. ಅದೇ ಅವ್ರ ಮನೆಯಿಂದ ಗೇಟ್ನ ತನಕ ಸುಮಾರು ದೂರ ಉಂಟು. ನಾನು ಹೊರಟೆ, ಅವರು ದಂಟೆ ಊರಿಕೊಂಡು ಹೊರಟರು, ಗೇಟ್ನ ತನಕ ಬಂದರು. ಅದು ಪೈಗಡೆ ನೀವು ಯಾಕೆ ಬರೋದು, ನೀವು ಇಲ್ಲೇ ನಿಂತು ಆಶೀರ್ವಾದ ಮಾಡಿ. ನಾವು ಒಂದು ಇಲ್ಲ ಇಲ್ಲ ಎಂಥದ್ದು, ವಾಹನ ಇರುವ ತನಕ ಅಥವಾ ನೀರು ಇರುವ ತನಕ ಬರಬೇಕು. ಹಾಂ
ಒಟ್ಟಿಗೆ ಬಂದು ಕಳಿಸಿಕೊಡಬೇಕು ಅನ್ನೋದು ನಮ್ಮ ದೇಶದ ಸಂಸ್ಕೃತಿ. ಆದ್ದರಿಂದ ನಾನು ಬರ್ತೇನೆ ಅಲ್ಲಿಗೆ, ನಿಮ್ಮನ್ನು ಅಲ್ಲಿಗೆ ಬಂದೇ ಕಳಿಸೋದು. ಗೇಟ್ ತನಕ ಬಂದರು. ಅದ್ಭುತ ಏನಂದರೆ ಗೇಟ್ನಲ್ಲಿ ಬರ್ತೀನಿ ಗೋವಿಂದ ಪೈಗಡೆ ಅಂತ ಹೇಳಿದೆ. ನಾನು ಮತ್ತೆ ಕಾರ್ನಲ್ಲಿ ಕೂತ್ಕೊಳ್ಳೋ ಮುಂಚೆ ನಾನು ನಿಮಗಿಂತ ವಯಸ್ಸಿನಲ್ಲಿ ಹಿರಿಯ, ಒಂದು ಆಶೀರ್ವಾದ ಮಾಡಲಿ ಅಂತ ಕೇಳಿದ್ರು. ಹಾ ಖಂಡಿತ ಮಾಡಿ ಹಿಂದೆ. ಏನು ಹೇಳಿದ್ರು ಗೊತ್ತಾ, ನನ್ನ ಜೀವನದಲ್ಲಿ ನನ್ನಕ್ಕಿಂತ ಕಿರಿಯರು ನನ್ನ ಕಣ್ಮುಂದೆ ಸಾಯುವುದನ್ನು ತುಂಬ ನೋಡಿ ದುಃಖಪಟ್ಟವ ನಾನು, ನಿಮ್ಮ ಜೀವನದಲ್ಲಿ ಹಾಗಾಗದೇ ಇರಲಿ ಅಂತ ಆಶೀರ್ವಾದ. ಏನು ಚೆಂದ ನೋಡಿ ಹಳಬರೋದು, ಹಾಗಾಗದೇ ಇರಲಿ ಅಂತ ಆಶೀರ್ವಾದ ಮಾಡಿದರು. ಕಡೆ ಬಂದೆವು ಆಮೇಲೆ ಮತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲೇ ಅವ್ರು ತೀರಿಕೊಂಡ್ರು. ಆವಾಗಲೇ ಬರೆದದ್ದು ಬೆಳ್ಳಿ ಮೀಸೆ ಮಗುವಿ. ಅವರಿಗೆ ಎಷ್ಟು ಗೌರವ ಇತ್ತು ಅಂದರೆ, ಆ ಊರಿನಲ್ಲಿ ಏನಾದರೂ ವಿಶೇಷ ಆಗೋದಿದ್ದರೆ ಈಗ ಸ್ವಾಮಿಗಳ ಹತ್ರ ತೆಂಗಿನಕಾಯಿ ಇಟ್ಟು ಮಂತ್ರ ತಗೊಳ್ಳೋದಿಲ್ವ, ಹಾಗೆ ಅವರಿಗೆ ಹಣ್ಣುಕಾಯಿ ಇಟ್ಕೊಂಡು ಬಂದು ಅವ್ರದ್ದು ಆಶೀರ್ವಾದ ತೊಗೊಂಡು ಹೋಗ್ತಿದ್ರು. ಯಾವ ಮನೆಯಲ್ಲಿ ಏನು ವಿಷಯ, ಅಷ್ಟು ಗೌರವ ಇತ್ತು ಅವರಿಗೆ. ಮತ್ತು ಬಂಗಾರದಂಥ ಮನುಷ್ಯ ಅಖಂಡ ಬ್ರಹ್ಮಚಾರ್ಯ, ಯಾರು ಮದುವೆ ಆಗಿತ್ತು ಹೆಂಡತಿ ಹೋದ ಮೇಲೆ ಬ್ರಹ್ಮಚಾರ್ಯ ಮಾಡಿದವರು. ತುಂಬ ತುಂಬ ಸಜ್ಜನ, ತುಂಬ ತುಂಬ ಸಜ್ಜನ. ಅವರ ಆ ಪ್ರೀತಿ, ಒಬ್ಬ ಲೇಖಕ ತನಗಿಂತ ಸಣ್ಣವರನ್ನು ಅತ್ಯಂತ ಪ್ರೀತಿಯಿಂದ ಕಾಣುವ ಅಪೂಪದ ಲೇಖಕರಲ್ಲಿ ಅವರೊಬ್ಬರು. ಬೇರೆಯವರಿಗೆಲ್ಲ ನೀವು ಸಣ್ಣವರು ನೋಡಿದ ಸಸಾರ ಮಾಡುವಂಥ ಸಾಹಿತ್ಯಗಳನ್ನು ನಾವು ನೋಡಿ ಪ್ರೋತ್ಸಾಹ ಕೊಡೋರು. ಅವರೆಲ್ಲ ಮುನ್ನುಡಿಗಳು ಕೂಡ ಹಾಗೆ ಬರೆಯೋದು. ಆಮೇಲೆ ಅವರು ನೀವೊಂದು ಕವನ ಕಳಿಸಿದ್ರೆ ಕಳಿಸಿದ್ರೆ ಪ್ರತಿ ಅಕ್ಷರ ತಿದ್ದಿ ಕಳಿಸುವರು, ಕರೆಕ್ಷನ್ ಮಾಡಿ ಕಳಿಸುವರು. ಬಹಳ ದೊಡ್ಡ ಜೀವ, ಬಹಳ ದೊಡ್ಡ ಜೀವ. ಈಗ ನಮ್ಮ ಪರಿಸರದ ಇನ್ನೊಬ್ಬ ಹಿರಿಯ ಲೇಖಕರು ಕಡಲತಡಿಯ ಭಾರ್ಗವ ಶಿವರಾಮ ಕಾರಂತರು, ಅವರಿಗೂ ನಿಮಗೂ ಇದ್ದಂಥ ಸಂಪರ್ಕದ ಬಗ್ಗೆ ಒಂದು ನಾಲ್ಕು ಮಾತು ಹೇಳಿದರೆ. ಶಿವರಾಮ ಕಾರಂತರು ನಾನು ಅನೇಕ ಬಾರಿ, ಒಂದು ತಮಾಷೆ ಏನಂದರೆ ಅನೇಕ ಬಾರಿ ಸಭೆಗಳಲ್ಲಿ ಒಟ್ಟಾಗಿದ್ದೆವು ಉಪನ್ಯಾಸಕ್ಕೆ. ಅವರು ಉಪನ್ಯಾಸ ಅವರದು ನಿಮ್ಮದು ಮತ್ತು ಅವರದು ಮಾರ್ಗಗಳು ಬೇರೆ ಬೇರೆ. ಹೌದು, ಆದರೆ ಪರಸ್ಪರ ತುಂಬ ಗೌರವ ಇತ್ತು. ಪರಸ್ಪರ ಗೌರವ ಇತ್ತು. ಎಲ್ಲಿ ತನಕ ಅಂದರೆ ನಾವು ಉಪನ್ಯಾಸಕ್ಕೆ ಹೋಗ್ತಿದ್ದೆವು. ಕಡೆಗೆ ಒಂದು ಸರ್ತಿ ಏನಾಯಿತು ಅಂದರೆ, ಎಲ್ಲೋ ಒಂದು ಕಡೆ ನಾನು ಹೋಗೋದಿತ್ತು, ಅದು ಅವರು ಹೋಗೋರಿತ್ತು. ಅವ್ರು ನನಗೆ ಹೇಳಿದರು, ನೀವು ಯಾಕೆ ಟ್ಯಾಕ್ಸಿ ಮಾಡ್ಕೊಂಡು ಬರೋದು ನಮ್ಮ ಜೊತೆಗೆ, ಹಾಗೂ ನಾನು ಹೋಗೋನಿದ್ದೇನೆ ಒಟ್ಟಿಗೆ ಹೋಗುವ ಅಂದರು. ಹೀಗೆ ಒಟ್ಟಿಗೆ ಕರ್ಕೊಂಡು ಹೋದದ್ದು ಉಂಟು. ಅವರು ತುಂಬ ಪ್ರೀತಿ, ವಿಚಾರಧಾರೆ ಬೇರೆ ಬೇರೆ ಅಂತಲೂ ಗೊತ್ತು ಅವರಿಗೆ. ಅದು ಎಲ್ಲಿ ತನಕ ಆದರೆ, ಒಂದು ಸರ್ತಿ ನನ್ನ ಮಗಳು ವೀಣಾ ಯಾವುದೋ ಒಂದು ಅವರ ಕಾರ್ಯಕ್ರಮಕ್ಕೂ ಒಟ್ಟಿಗೆ ಅವರನ್ನು ಮಾತಾಡಲಿಕ್ಕೆ ಹೋಗಿದ್ದಾಗ ಯಾರೋ ಹೇಳಿದಂತೆ, ಇವಳು ಯಾರೋ ಗೊತ್ತು ಕಾರಂತೇಳಿ, ಬನ್ನಂಜಯವ್ರ ಮಗಳು. ಓಹೋಹೋ, ಬನ್ನಂಜಯವ್ರ ಮಗಳ, ಕೇಳಿದ್ದೇನೆ ಬನ್ನಂಜಯರು ಉಪನ್ಯಾಸ ಕೇಳಿ ಜನರು ಮೂರ್ಛೆ ಹೋಗ್ತಾರಂತೆ ತಮಾಷೆ ಮಾಡಿದ್ರು ಅವಳ ಹತ್ರ. ಕಡೆಗೆ ಹೀಗೆ ಇತ್ತು. ಕಡೆಗೆ ಒಂದು ಸರ್ತಿ ಏನಾಯಿತು ಗೊತ್ತಾ, ಅವರ ಚೋಮನ ದುಡಿಯೋ ಮರಳಿ ಯಾವುದೋ ಒಂದು ಚೋಮನ ದುಡಿಯೇ ಇರಬೇಕು, ಒಬ್ಬರು ಸಂಸ್ಕೃತಕ್ಕೆ, ಈಗ ಅದು ಪಬ್ಲಿಷ್ ಆಗ್ತಾ ಇದೆ. ಚೋಮನ ದುಡಿಯನ್ನು ಸಂಸ್ಕೃತಕ್ಕೆ ಮಾಡಿದವರು ಈಗ ಪಬ್ಲಿಷ್ ಆಗ್ತಾ ಇದೆ ಎಂಬುದು ನಾನು ಕೇಳಿದೆ. ಕೊಕ್ಕಡ ಅನಂತ ಪದ್ಮನಾಭ ಶಾಸ್ತ್ರಿಗಳು ಅದಕ್ಕೆ ನನ್ನ ಹತ್ರ ಕರೆಕ್ಷನ್ ಕಳಿಸಿದ್ರು. ಚೋಮಸ್ಯ ಢಕ್ಕ, ಹೌದು, ನಾನು ಅದಕ್ಕೆ ಅದನ್ನು ಕರೆಕ್ಷನ್ ಮಾಡಿಕೊಟ್ಟಿದ್ದೇನೆ ಮತ್ತು ಅದಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ದೇನೆ. ಓಹೋ, ಅದು ಮಣಿಪಾಲ ಯೂನಿವರ್ಸಿಟಿ ಅವ್ರ ಸಂಸ್ಥೆಯಿಂದ ಮಾಡ್ತಾರೆ ಅಂತ ಸುದ್ದಿ. ಪಾಪ ಅವ್ರು ನನ್ನ ಹತ್ರ ಕೊಟ್ಟು ನಾನು ಎಲ್ಲ ಕರೆಕ್ಷನ್ ಮಾಡಿ ಮುನ್ನುಡಿ ಬರೆದು ಕೊಟ್ಟಿದ್ದೇನೆ. ಅದನ್ನು ಬಹಳ ಹಿಂದೆ ಕಾರಂತರಿಗೆ ತೋರಿಸಿದಾಗ ಕಾರಂತರು ಎಲ್ಲ ಯಾರಿಗೆ ಬೇಕಾಗಿದೆ ಸಂಸ್ಕೃತ, ಸುಮ್ಮನೆ ಬೇಡವಾದ ಕೆಲಸ ಅಂತ ಏನೋ ಬೈದು ಕಳಿಸಿಬಿಟ್ಟಿದ್ದಾರಂತೆ. ಆಗ ಅವರಿರೋ, ಆದರೆ ನನಗೊಂದು ಪತ್ರ ಬರೆದಿದ್ದರು ಮಾತ್ರ, ಅದನ್ನು ಕೊಕ್ಕಡದವ್ರತ್ರ ಅವ್ರು ಹೇಳಿರ್ಬೇಕು, ಅದಕ್ಕೆ ನನ್ನ ಹತ್ರ ಮುನ್ನುಡಿ ಬರೆಸಿರ್ಬೇಕು. ಇದನ್ನು ಪಬ್ಲಿಷ್ ಮಾಡುವುದಿದ್ದರೆ ನನಗೆ ತೋರಿಸಿ ಉಪಯೋಗ ಇಲ್ಲ, ನನಗೆ ಇದು ಅರ್ಥ ಆಗೋದಿಲ್ಲ, ನೀವು ಇದನ್ನು ಬನ್ನಂಜಿಯವರಿಗೆ ಕಳಿಸಿ, ಬನ್ನಂಜಿಯವ್ರಿಗೆ ಪರವಾಗಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡಿ ಅಂತ. ಹೀಗೆ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಎಲ್ಲಕ್ಕಿಂತ ಅದ್ಭುತ ಏನು ಗೊತ್ತುಂಟ, ಅವರಿಗೆ 60ನೇ ಸನ್ಮಾನ ಆಯಿತು ಎಂ ಜಿ ಎಂ ಕಾಲೇಜಲ್ಲಿ. ಹರಿದಾಸ್ ಪಟ್ರ ನೇತೃತ್ವದಲ್ಲಿ ಸನ್ಮಾನ ಆಯಿತು. ಭಾರಿ ಸಾಹಿತಿಗಳು ಒಂದು 2-3 ದಿವಸ ಪ್ರಚಂಡ ನಡೆಯಿತು. ಸುನೀತ್ ಕುಮಾರ್ ಚಟರ್ಜಿಯವರು ಅದೇ ಕಾರ್ಯಕ್ರಮಕ್ಕೆ ಬಂದಿದ್ರ? ಎಸ್ ಕೆ ಚಟರ್ಜಿ. ಸರಿ ನೋಡಿ, ಆವಾಗ ಏನಾಗಿದೆ, ಯಾವುದೋ ಒಬ್ಬರು ಉಪನ್ಯಾಸಕರು ಬರುವುದಿಲ್ಲ ಅಂತ ಆ್ಯಬ್ಸೆಂಟ್ ಆಗಿದ್ದರು. ನಮ್ಮ ವ್ಯಾಸರಾಯ ಬಲ್ಲಾಡ್ರೆ ಒಂದು ಕಾದಂಬರಿಗೆ ಪ್ರಾಯ ಅನುರಾಗ್ ತೈಗೋ ಏನೋ ಒಂದು, ಅದನ್ನು ಬರೆಯೋರು ಆವತ್ತು ಬರಲಿಲ್ಲ. ಹರಿದಾಸ್ ಭಟ್ರು ತಕ್ಷಣ ಚೆನ್ನಾಗಿ ನೀವು ಬರೀರಿ ಅಂದರು. ನಾನಂದೆ ಅದನ್ನು ಓದಿದ್ದು ಪೂರ ನೆನಪಿಲ್ಲ ಬರೀ, ಅದಕ್ಕೆ ಇಲ್ಲೇ ಬಂದು ಕೂತು ಅಲ್ಲೇ ಕ್ಯಾಂಪು ನಾನು 2 ದಿವಸ ಇಡೀ ಕಾದಂಬರಿ ಕೂತು ಓದಿ ರಾತ್ರಿ ಬೆಳಗಿಂದ ಮರು ದಿವಸ ಓದಬೇಕು ನಾನು. ರಾತ್ರಿ ಬೆಳಗಿನ ತನಕ ಅದ್ರ ಬಗ್ಗೆ ಒಂದು ವಿಮರ್ಶೆ ಬರದೆ, ಅದು ಅಲ್ಲಿ ಕೂತಿದ್ದೆ ಅಲ್ಲ. ತಮಾಷೆ ಅಂದರೆ ಕಾರಂತರು ಸೀದ ನನ್ನ ಕೋಣೆ ಬಂದರು. ವಿಚಿತ್ರ ಅದು, ನಾನು ಇನ್ನೂ ಸಣ್ಣ ಹುಡುಗ ಆವಾಗ. ನನ್ನ ಕೋಣೆ ಬಂದು ಬೇರೆ ಯಾರನ್ನು ಯಾರನ್ನು ಕರೀಲಿಕ್ಕೆ ಹೋಗೋ, ಬನ್ನಂಜೆ ಬನ್ನಿ ಸುಮ್ಮನೆ ಗುಡ್ಡೆ ಇಲ್ಲಿ ವಾಕಿಂಗಿಗೆ ಹೋಗೋಣ, ಅಲ್ಲಿ ಹಿಂಬದಿ ಸಗರಿ ಗುಡ್ಡೆ, ಹೌದು ಸಗರಿ, ಹಾಂ ಸುಮ್ಮನೆ ವಾಕಿಂಗಿಗೆ ಹೋಗೋಣ ಬನ್ನಿ ಅಂತ ನನ್ನನ್ನು ಕರ್ಕೊಂಡು ಹೋದರು. ನನಗೆ ಇವು ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡೋಗಿ ಒಂದು ಕಡೆ ಇಲ್ಲಿ ಕೂತ್ಕೊಳ್ಳುವ ಅಂತ ಗಾಳಿಗೆ ಬೈಯೊಟ್ಟಿ ಕೂತ್ಕೊಂಡೆವು. ಕೂತ್ಕೊಂಡು ಮಾತಾಡಿದಂತ ಗೊತ್ತುಂಟು ಅವರು,
ಸೆಕ್ಸು ಎಷ್ಟು ವಿಚಿತ್ರ ಬನ್ನಂಜೆ, ಅದು ಅರ್ಥ ಆದಾಗ ಅನಿಸುತ್ತೆ, ಅದರ ಅರ್ಥವೇ ಆಗೋಲ್ಲ. ಸೆಕ್ಸು ಗಂಡಿಗೆ ಅದು ಕೊನೆಯ ತನಕವೂ ಅರ್ಥವಾಗದ ಒಂದು ಆಕರ್ಷಣೆ, ಅದನ್ನು ಅರ್ಥ ಮಾಡಲಿಕ್ಕೆ ಆಗ್ತಾಯಿಲ್ಲ. ನನ್ನ ಜೀವನದಲ್ಲಂತೂ ನನಗೆ ಏನು ಅಂತ ಅರ್ಥ ಆಗಲಿಲ್ಲ ಅಂತ ಹೇಳಿದರು ಅಷ್ಟೇ, ಮತ್ತು ಹೋಗಿ ಬಂದು ವಾಪಸ್ ಹೋದ್ರು ಅಷ್ಟು ಹೇಳಬೇಕಾಗಿತ್ತು ಅವ್ರು ಯಾರ ಥರ ಆದರೂ. ಹೀಗೆ ನನ್ನ ಬಗ್ಗೆ ತುಂಬ ಅಂತರಂಗದಲ್ಲಿ ಪ್ರೀತಿ ಇತ್ತು. ಬಟ್ ನಾವು ಎದುರಾಗೋದು ಚರ್ಚೆ ಒಂದಾಯಿತು ಏನು ಅಂದರೆ, ನಾನದು ಪ್ರಾಯ ನಿತ್ಯಾನಂದ ಪಡ್ರೆ ಅಲ್ಲಿ ಉಪನ್ಯಾಸಕರದ ಕಾಸರಗೋಡಿನಲ್ಲಿ ಒಂದು, ಆವಾಗ ಅಲ್ಲಿ ಹೇಳಿದೆ ನಾನು ಏನು ಅಂದರೆ, ಆವಾಗ ಮೂಕಜ್ಜಿಯ ಕನಸಿಗೆ ಪ್ರಶಸ್ತಿ ಬಂತಲ್ಲ, ಜ್ಞಾನಪೀಠ ಪ್ರಶಸ್ತಿ ಬಂತಲ್ಲ, ಆಗ ಹೇಳಿದೆ ಸ್ತ್ರೀಶು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಮೂಕಜ್ಜಿ ಹೇಳ್ತಾಳೆ. ಆದರೆ ಅದು ಕೃಷ್ಣ ಹೇಳಿದ್ದಲ್ಲ, ಅರ್ಜುನ ಹೇಳಿದ್ದು. ಆದರೆ ಕಾರಂತ್ರ ತಪ್ಪಲ್ಲ, ಮೂಕಜ್ಜಿ ತಪ್ಪು, ಅವ್ರೇನು ಮಾಡೋದು, ಮೂಕಜ್ಜಿಯಾಗಿ ಹೇಳಿದ್ದಾನೆ ಅವ್ರು ಬರೆದರು ಅಂತ. ಕಾರಂತ್ರ ತಪ್ಪಿಲ್ಲ, ಮೂಕಜ್ಜಿ ತಪ್ಪು ಹೇಳಿದರೆ ತಪ್ಪೇ ಹೇಳಬೇಕಲ್ಲ ಕಾದಂಬರಿಯಲ್ಲಿ ಅಂತ ಹೇಳಿದೆ. ಎಲ್ಲರೂ ಜನರು ನಗಾಡಿದರು, ಅದು ಅವರಿಗೆ ಸುದ್ದಿ ಹೋಯಿತು. ಅದು ಒಂದು ಸ್ವಲ್ಪ ಸಿಟ್ಟು ಬಂದಿತ್ತು ನನ್ನ ಮೇಲೆ, ಆದರೆ ಅದಕ್ಕೇನು ಪ್ರತಿಕ್ರಿಯೆ ಮಾಡಲಿಲ್ಲ. ಆದರೆ ಮತ್ತೊಂದು ಸರ್ತಿ ಮಣಿಪಾಲದಲ್ಲಿ ಅವರದೊಂದು ಭಾರತೀಯ ಚಿತ್ರಕಲೆ ಅಂತ ಪ್ರಿಂಟ್ ಆಯಿತು, ಭಾರತೀಯ ಶಿಲ್ಪಕಲೆ, ಶಿಲ್ಪಕಲೆ ಏನೋ ಒಂದು ಭಾರತೀಯ ಅಂತ ಶಬ್ದ ಅಂತೂ ಇತ್ತು. ಹೌದು, ಅದನ್ನು ನಮ್ಮ ಮಣಿಪಾಲ್ ಪ್ರೆಸ್ನಲ್ಲಿ ಪ್ರಿಂಟಿಗೆ ಬಂತದ್ದು ಕವರ್ ಪೇಜ್. ಆವಾಗ ಆ ಟೆಕ್ನಿಷಿಯನ್ ಬಂದು ನೀವು ಉದಯವಾಣಿಯಲ್ಲಿ ಇದ್ರಿ, ನನ್ನ ಹತ್ರ ಕೇಳಿದ, ಆಚಾರ್ಯರೇ ಭಾರತೀಯ ಕರೆಕ್ಟು ಭಾರತೀಯ ಕರೆಕ್ಟು, ಭಾರತೀಯ ಆಗಬೇಕಪ್ಪ ಭಾರತೀಯ ಅಲ್ಲ ಅಂದೆ ನಾನು. ಅಲ್ಲ ಮತ್ತು ಶಿವರಾಮ ಕಾರಂತ ಬರ್ತಿದ್ದಾರೆ, ಅದನ್ನು ತಪ್ಪು ಬರೆದಿದ್ದಾರೆ, ನಾ ಏನು ಮಾಡೋದು ಅದಕ್ಕೆ ಅಂದೆ. ಅಲ್ಲ ಹೋಗಿ ಕೇಳಲಿಯ, ಕೇಳು ಸೀದಾ ಹೋದ, ಸರ್ ಇದು ಭಾರತೀಯ ಆಗಬೇಕಲ್ವ, ಯಾವ ದಡ್ಡರೋ ನೀನು, ಭಾರತಕ್ಕೆ ಸಂಬಂಧಪಟ್ಟದ್ದು ಭಾರತೀಯ, ಭಾರತೀಗೆ ಸಂಬಂಧಪಟ್ಟದ್ದು ಭಾರತೀಯ, ಅಷ್ಟು ಗೊತ್ತಾಗಲ್ವ ಅಂದ್ರೆ ಅವರು. ಇವರು ಸೀದಾ ಬಂದು ಅವರು ಬೈತಾರೆ ಆಚಾರ್ಯ, ಭಾರತಕ್ಕೆ ಸಂಬಂಧಪಟ್ಟದ್ದು ಭಾರತೀಯ, ಭಾರತೀಯ ಸಂಬಂಧ ಭಾರತೀಯ, ಹಾಗಾದ್ರೆ ಕೇಳು ಕರ್ಣ ಸಂಪಾದಕರಿಗೆ ಸಂಬಂಧಪಟ್ಟದ್ದು ಸಂಪಾದಕೇಯ, ಸಂಪಾದಕೀಯ ಸಂಪಾದಕೀಯ ಆಗಬೇಕಲ್ವ ಅಂತ ಕೇಳೋವ್ರ ಹತ್ರ ಅಂದೆ. ಇಲ್ಲ ಅವ್ರು ಬೈತಾರೆ ಹಾಳಾಗಿ, ಅದು ಅವರಿಗೆ ಸುದ್ದಿ ಹೋಯ್ತು. ಹೀಗೆ ಬನ್ನಂಜಿಯವರು ಕಮೆಂಟ್ ಮಾಡಿದ್ದಾರೆ ಅಂತ. ಕಡೆಗೆ ಮತ್ತೊಂದು ಸರ್ತಿ ತಿಂಗಳೇ ರವೀಂದ್ರ ಹೆಗ್ಡೆಯವರು ಸತ್ತು ಹೋದಾಗ ಅವರ ಕಂಡೋಲೆನ್ಸ್ ಮೀಟಿಂಗ್, ಅದರಲ್ಲಿ ಉಡುಪಿಯಲ್ಲಿ ಅಲ್ಲ ತಿಂಗಳೇ ಅದನ್ನು ನಾನು ಹೋಗಿದ್ದೆ, ಇವರು ನೀವು ಅಲ್ಲಿಗೆ ತುಂಬ ಆತ್ಮೀಯರು, ಅವರು ಎದ್ದು ನಿಂತು ಭಾಷಣ ಏನು ಗೊತ್ತುಂಟ, ನಿಮ್ಮ ವ್ಯಾಕರಣವನ್ನು ಬೆಂಕಿ ಹಾಕಿ ಅಂದರೆ ಅದು ಭಾರತೀಯ, ನನಗೆ ಕಮ್ಯುನಿಕೇಷನ್ ಮುಖ್ಯ, ವ್ಯಾಕರಣ ಅಲ್ಲ, ನಿಮ್ಮ ವ್ಯಾಕರಣವನ್ನು ಬೆಂಕಿ ಅಲ್ಲ. ತಿಂಗಳೇವರು ಸತ್ತದ್ದಕ್ಕೂ ಇದಕ್ಕೂ ಏನು ಸಂಬಂಧ, ಅವರ ಕೋಪವನ್ನು ತೀರಿಸಿಕೊಂಡು ನಿಮ್ಮ ವ್ಯಾಕರಣವನ್ನು ಬೆಂಕಿ ಹಾಕಿ, ನನಗೆ ಕಮ್ಯುನಿಕೇಷನ್ ಮುಖ್ಯ ವ್ಯಾಕರಣ ಅಲ್ಲ ಅಂತ. ಈ ಇಷ್ಟಿದ್ದು ನನ್ನ ಮೇಲೆ ಪ್ರೀತಿ ಇತ್ತು ಅವರಿಗೆ. ಹೀಗೆ ನಮ್ಮಲ್ಲಿ ಜಗಳವಾದದ್ದುಂಟು. ಆಮೇಲೆ ಇಲ್ಲಿಯವರೇ ಆದ ಲೇಖಕರು ಅಂದರೆ ದೊಡ್ಡ ಲೇಖಕರು ಅಂತ ನಾವು ಗುರುತಿಸುವುದು ಹರಿದಾಸ್ ಭಟ್ರನ್ನು. ಹೌದು, ಹರಿದಾಸ್ ಭಟ್ರಿಗೂ ನಿಮಗೂ ಇದ್ದ ಸಂಪರ್ಕದ ಬಗ್ಗೆ ಸ್ವಲ್ಪ ಹೇಳಿ, ಆಮೇಲೆ ಇಲ್ಲಿಯ ಸಂಸ್ಕೃತ ವಿದ್ವಾಂಸರಿಗೂ ನಿಮಗೂ ಇದ್ದ ಸಂಪರ್ಕಗಳನ್ನು ಆಮೇಲೆ ನೋಡೋಣ. ಈಗ ಹರಿದಾಸ್ ಭಟ್ರನ್ನು ಹರಿದಾಸ್ ಹೇಗೆ ಕಂಡಿದ್ದೀರಿ, ಅವರು ನಿಮ್ಮನ್ನು ಹೇಗೆ ಕಂಡಿದ್ದಾರೆ ಎಂಬ ಬಗ್ಗೆ ನಾಲ್ಕು ಮಾತು ಹೇಳಿ. ಹರಿದಾಸ ಭಟ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು, ತುಂಬ ಪ್ರೀತಿಸ್ತಿದ್ರು. ಒಂದು ಎರಡು ಇನ್ಸಿಡೆಂಟ್ ಹೇಳಬೇಕು. ಅವರು ಈ ಏನಿದ್ದರೂ ನನ್ನನ್ನು ಕರೀತಿದ್ರು. ಎಮ್ ಜಿ ಎಮ್ ಕಾಲೇಜಿನಲ್ಲಿ ನನ್ನನ್ನು ಕರೆಯದೆ ಅವರು ಒಂದು ಫಂಕ್ಷನ್ ಮಾಡಿದ್ದೂ ಇಲ್ಲ. ನನ್ನ ಮೇಲೆ ತುಂಬ, ಏನು ಯಾರು ಸಾಹಿತಿಗಳು ಬಂದರೆ ಅವ್ರ ಮನೆ ಹೋಗಿರಬೇಕು ನಾನು ಸಾಹಿತಿಗಳ ಒಟ್ಟಿಗೆ. ಒಟ್ಟಿಗೆ ಈ ತುಂಬ ಆತ್ಮೀಯತೆ ಇತ್ತು ಹರಿದಾಸ್ ಭಟ್ರಿಗೆ. ಅದಕ್ಕಿಂತ ಬಹಳ ಮುಖ್ಯವಾದ ಒಂದು ಎರಡು ಸಂಗತಿ ಹೇಳಬೇಕು ನಾನು. ಹರಿದಾಸ್ ಭಟ್ರು ಭಾಳ ವಿಚಿತ್ರ ಅಂದರೆ, ಕಾಲೇಜಿನಲ್ಲಿ ಅವರದು ಸಬ್ಜೆಕ್ಟು, ಅವರು ಓದಿದ ಸಬ್ಜೆಕ್ಟ್ ಎಕನಾಮಿಕ್ಸ್. ಕಾಲೇಜಿನಲ್ಲಿ ಅವರ ಮಕ್ಕಳಿಗೆ ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ ನನ್ನ ಹತ್ರ ಮೂರು ದಿವಸ ಮಾತಾಡಿಸಿದ್ದಾರೆ. ನಮಗೆ ಗೊತ್ತಿಲ್ಲ ಆಚಾರ್ಯ, ಇದೆಲ್ಲ ಇಂಡಿಯನ್ ಎಕನಾಮಿಕ್ಸು, ನಮ್ಮದೆಲ್ಲ ವೆಸ್ಟರ್ನ್ ಎಕನಾಮಿಕ್ಸ್ ಮತ್ತು ನಾವು ಓದಿದ್ದು, ಇದು ನೀವು ಮಕ್ಕಳಿಗೆ ಹೇಳಿ ಅಂತ ನನ್ನ ಹತ್ರ ಭಾಷಣ ಮಾಡಿಸಿದ್ದಾರೆ. ಇಂಡಿಯನ್ ಎಕನಾಮಿಕ್ಸ್ ಅಂತ ಅಂದರೆ ಕೌಟಿಲ್ಯ, ಭರದ್ವಾಜ, ಭೀಷ್ಮ ಇದನ್ನೆಲ್ಲ ಇಟ್ಕೊಂಡು ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ ಮೂರು ದಿವಸ ಉಪನ್ಯಾಸ ಮಾಡಿದ್ದೆ ನಾನು. ಇದು ಅವರ ಪ್ರೀತಿಗೆ ಒಂದು ಸಾಕ್ಷಿ. ಮಧ್ಯದಲ್ಲಿ ಇನ್ನೊಂದು ಉಪ ಪ್ರಶ್ನೆ, ಈಗ ಆ ಇಂಡಿಯನ್ ಎಕನಾಮಿಕ್ಸ್ನ ಬಗ್ಗೆ ನೀವು ಏನಲ್ಲಿ ಉಪನ್ಯಾಸ ಮಾಡಿದ್ರು, ಅದನ್ನು ಪ್ರತ್ಯೇಕ ಪುಸ್ತಕ ಏನಾದರೂ ಮಾಡಿದ್ದುಂಟ, ಬರವಣಿಗೆ ಅಲ್ಲಲ್ಲಿ ಬಂದಿರಬಹುದು. ತಮಾಷೆ ಗೊತ್ತಾ, ಇದಕ್ಕೆ ಇನ್ನೊಂದು ಕತೆ ಹೇಳಬೇಕು. ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ ನಾನು ಮೂಡುಬಿದ್ರೆಯಲ್ಲಿ ಅಲ್ಲಿ ಒಂದು ಸಭಾಭವನ ಉಂಟಲ್ಲ, ಏನೋ ಒಂದು ಉಂಟಲ್ಲಿ, ಅಲ್ಲಿ ನವರಾತ್ರಿ ಸಮಾಜ ಭವನದಲ್ಲಿ ದಸರಾ ಹಬ್ಬದಲ್ಲಿ ಅದರ ಬಗ್ಗೆ ನಾನು ಮಾತಾಡಿದೆ. ಇಂಡಿಯನ್ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದಾಗ ಮಾತಾಡಿ ಆದಿಗೆ ಹೊರಗೆ ಕಾಫಿ ಆಫೀಸ್ನಲ್ಲಿ ಬಂದು ಕೂತಿದ್ದೇನೆ. ಆವಾಗ ಇಬ್ಬರು ವಯಸ್ಸಾದವರು ಬಂದರು, ವಯಸ್ಸು ಸುಮಾರು 40-50 ವರ್ಷದವರು, 40-45 ವರ್ಷದವರು. ಅವರು ಬಂದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದರು. ನಾನು ಯೋಚನೆ ಮಾಡಿದೆ, ನೀವು ಇಕನಾಮಿಕ್ಸ್ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಇಕನಾಮಿಕ್ಸ್ ಎಮ್ಮೆ ಆಗಿದೆಯಾ, ಹೇಗೆ ಮಾತಾಡಿದೆ ಅಂತ, ಏನೋ ಜಗಳಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡೆ. ಏನು ಕೇಳಿ, ಏನಿಲ್ಲ,
ಎಕನಾಮಿಕ್ಸ್ ಬಗ್ಗೆ ನೀವೊಂದು ಪುಸ್ತಕ ಯಾಕೆ ಬರೀಬಾರ್ದು ಅಂತ. ಅದಕ್ಕೆ ನೀವು ಯಾರು, ನಾವು ಇಕನಾಮಿಕ್ಸ್ ಎಮ್ ಎ ಇಬ್ಬರು ಕೂಡ ಅಲ್ಲರಿ, ನಿಮ್ಮ ನೀವು ಬರಿಬೇಕಾದ್ರೆ ನನ್ನ ಹತ್ರ ಯಾಕೆ ಹೇಳ್ತೀರಿ? ನನಗೆ ಇಕನಾಮಿಕ್ಸ್ ಎಮ್ ಎ ಆಗಿಲ್ಲ, ನಿಮ್ಗೆ ಇಬ್ಬರಿಗೆ ಇಕನಾಮಿಕ್ಸ್ ಎಮ್ ಎ ಆಗಿದೆ, ನೀವು ಬರಿಬೇಕು, ನನ್ನದು ಬರೀಲಿಕ್ಕೆ ಯಾಕೆ ಹೇಳ್ತೀರಿ ಕೇಳಿ. ಇಲ್ಲ ಸರ್, ನಮಗೆ ಇದರಲ್ಲಿ ಗೊತ್ತೇ ಇಲ್ಲ. ನಮ್ಮ ಇಕನಾಮಿಕ್ಸ್ ಎಮ್ ಎ ಅಂದರೆ ವೆಸ್ಟರ್ನ್ ಇಂಡಿಯನ್ ಇಕನಾಮಿಕ್ಸು ಪಾಠ ಆಗೋದಿಲ್ಲ, ಇಂಥ ದುರಂತ ನಮ್ಮ ದೇಶದ ಶಿಕ್ಷಣ ಪದ್ಧತಿಯದು. ಹಾಗಾಗಿ ಅದೇ ಇಕನಾಮಿಕ್ಸ್ ಬಗ್ಗೆ ನಾನು ಬರೆದಿಲ್ಲ. ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಭೀಷ್ಮನ ಬಗ್ಗೆ ಮಾತಾಡುವ ಹೇಳಿದ್ದುಂಟು ಹೊರತು ನೇರವಾಗಿ ಬರೆಯಲಿಲ್ಲ. ಈಗ ಅರ್ಥಶಾಸ್ತ್ರ, ಆಮೇಲೆ ಶಾಂತಿ ಪರ್ವದಲ್ಲಿ ಭೀಷ್ಮ ಹೇಳುವಂಥ ಎಷ್ಟೋ ಮಾತುಗಳು, ಹೌದು, ಆಮೇಲೆ ಇನ್ನಿತರ ಗ್ರಂಥಗಳಲ್ಲಿ, ಮುಖ್ಯವಾಗಿ ಸ್ಮೃತಿ ಗ್ರಂಥಗಳಲ್ಲಿಯೂ ಕೂಡ ಇಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಬರ್ತದೆ, ಅವುಗಳನ್ನು ನೀವು ಒಟ್ಟು ಮಾಡಿ ಮಾಡಿದರೆ ಒಂದು ಅಪೂರ್ವ ವಿಷಯ ಆಗುತ್ತೆ. ಪ್ರಾಯ ಇಕನಾಮಿಕ್ಸ್ ಎಮ್ ಎಗಳು ಓದಬೇಕಾದ ನಮಗೆ ಈ ಎಮ್ ಎಗಳನ್ನು ಸಾಕೋದೇ ಒಂದು ದೊಡ್ಡ ಸಮಸ್ಯೆ. ಭಾರತೀಯ ಅರ್ಥಶಾಸ್ತ್ರ ಹೇಗೆ ಎಂಬ, ಭಾರತೀಯ ಅರ್ಥಶಾಸ್ತ್ರಗಳು ಬರಿಬೋದು ಖಂಡಿತ. ನನಗೊಂದು ಆಸೆ ಇತ್ತು, ಏನು ಗೊತ್ತಾ, ಕಾಮಶಾಸ್ತ್ರ, ಪ್ರಾಚೀನ ಭಾರತದಲ್ಲಿ ಕಾಮಶಾಸ್ತ್ರ ಅಂತ ಬರೆದೆ ನಾನು. ಹಾಗೆ ಅರ್ಥಶಾಸ್ತ್ರ, ಧರ್ಮಶಾಸ್ತ್ರ, ಮೊಕ್ಕಳಿ ಮೂರು ಪುಸ್ತಕ ಬರೀ, ಅರ್ಥಶಾಸ್ತ್ರದ ಬಗ್ಗೆ ಪುಸ್ತಕ ಬರೀಬೇಕು ಅಂತ ಆಸೆ ಇತ್ತು, ಬರೆಯುವುದಾಗಲಿಲ್ಲ. ಅಲ್ಲ, ಇನ್ನು ಮುಂದಿನ ದಿವಸಗಳಲ್ಲಿ ಆದರೂ ಆಗಲಿ ಅಂತ ನಮ್ಮದೊಂದು ಹಾರೈಕೆ. ನೋಡಿ, ಪುನಃ ಹರಿದಾಸ್ ಭಟ್ರಲ್ಲಿಗೆ ಬರೋಣ. ಹರಿದಾಸ್ ಭಟ್ರು ಇಕನಾಮಿಕ್ಸ್ನವರು, ಆದ್ದರಿಂದ ಇದೆಲ್ಲ ಮಾತು ಬಂತು. ಹೌದು, ಆಮೇಲೆ ಮತ್ತೊಂದು ಹರಿದಾಸ್ ಭಟ್ರು ಮಾಡಿದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಪ್ರಾಯ ನನಗೆ ಅದು, ಏನಂದರೆ ಅವರು ಲೋಕಾಭಿರಾಮದಲ್ಲಿ ಒಂದು ನನ್ನ ಬಗ್ಗೆ ಒಂದು ಲೇಖನ ಬರೆದರು. ಹಾಂ, ಅದರಲ್ಲಿ ಏನು ಹೇಳಿದರು ಅಂದರೆ, ವಿದೇಶದಿಂದ ಅನೇಕ ಜನ ಇಂಡಿಯನ್ ಫಿಲಾಸಫಿ ಬಗ್ಗೆ ಅಥವಾ ಮಧ್ವ ಫಿಲಾಸಫಿ ಬಗ್ಗೆ ತಿಳ್ಕೋಬೇಕು ಅಂತ ಬರ್ತಾರೆ. ನಮ್ಮಲ್ಲಿ ಬಂದರೆ ನಮಗೆ ತೋರಿಸಕ್ಕೆ ಇರೋದು ಬನ್ನಂಜೆಯವರೊಬ್ಬರೇ, ಈ ಎಂಟು ಮಠಗಳು ಏನು ಮಾಡಿದವು ಅಂತ ಒಂದು ಲೇಖನ ಬರೆದುಬಿಟ್ರು. ಹಾಂ, ನಮಗೆ ಬನ್ನಂಜೆ ಈ ಎಂಟು ಮಠಗಳು ಒಬ್ಬೊಬ್ಬ ವಿದ್ವಾಂಸನಾದರೂ ಕೊಡ್ಬೋದಿತ್ತಲ್ಲ, ಏನೂ ಮಾಡಿಲ್ಲ, ಬನ್ನಂಜೆಯವರೊಬ್ಬರನ್ನೇ ನಮಗೆ ಈಗ ಶರಣು, ಬೇರೆ ಯಾರೂ ಇಲ್ಲ ಇಲ್ಲಿ ಅಂತ ಒಂದು ಲೇಖನ ಬರೆದರು. ಅದಕ್ಕೆ ಮಠಗಳ ಪ್ರತಿಕ್ರಿಯೆ ಏನಾದರೂ, ಮಠಗಳು ಬೇರೆ ಮಠಗಳವರು ಏನು ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗಲಿಲ್ಲ. ಪೇಜಾರ ಸ್ವಾಮಿಗಳು ಒಂದು ಪ್ರತಿಕ್ರಿಯೆ ಕಳಿಸಿದರು, ಅದು ದೇವಾಣಿಯಲ್ಲಿ ಪ್ರಿಂಟ್ ಆಯಿತು ಅಂತ ಕಾಣುತ್ತೆ. ಅವ್ರು ಏನು ಹೇಳಿದರು ಅಂದರೆ, ನೀವು ಹೇಳೋದು ನಿಜ, ನಾವು ಕೂಡ ಪಂಡಿತರುಗಳನ್ನ ತಯಾರು ಮಾಡ್ತಾ ಇದ್ದೇವೆ ವಿದ್ಯಾಪೀಠ ಅಲ್ಲಿ ಇಲ್ಲಿ, ಆದರೆ ಬನ್ನಂಜೆಯನ್ನು ತಯಾರು ಮಾಡಲಿಕ್ಕೆ ಪ್ರಯತ್ನಿಸಿ, ಯಾಕೆಂದರೆ ಬನ್ನಂಜೆಯಂಥವ್ರನ್ನ ಇನ್ನೊಬ್ಬರು ತಯಾರು ಮಾಡಲಿಕ್ಕೆ ಬರೋದಿಲ್ಲ. ಅದು ಸತ್ಯವೇ, ಅದು ಬರೆದಿದ್ದರು ಸತ್ಯವೇ. ಪೇಜಾರ್ಸ್ ಅವರು ಕೊಟ್ಟ ಉತ್ತರ, ಬನ್ನಂಜೆಯಂಥವ್ರನ್ನ ತಯಾರು ಮಾಡೋದು ಯಾವ ಮಠಕ್ಕೂ ಸಾಧ್ಯ ಇಲ್ಲ, ಬಟ್ ನಮಗೆ ಸಾಧ್ಯ ಇದ್ದ ಪಂಡಿತನ ನಾವು ತಯಾರು ಮಾಡ್ತಾ ಇದ್ದೇವೆ ಒಂದು ಎಷ್ಟು ಉತ್ತರ ಬರ್ತದೆ. ಇದು ಅಂದರೆ ಹರಿದಾಸ್ ಭಟ್ರ ನೋವು ಎಷ್ಟು ಆಳವಾಗಿತ್ತು ಮತ್ತು ಎಷ್ಟು ಪ್ರೀತಿ ಇರಬೇಕು, ಎಷ್ಟು ಅಭಿಮಾನ ಇರಬೇಕು ನನ್ನ ಮೇಲೆ ಆ ಲೇಖನ ಬರಿಬೇಕಾಗಿದ್ದಾರೆ. ಎಂಟು ಮಠಗಳನ್ನ ಎದುರು ಹಾಕೊಂಡಾಗ ಬರೆದಿದ್ರು, ಎಂಟು ಮಠಗಳು ಏನೂ ಮಾಡಿಲ್ಲ ಅಂತೇಳಿ ಬರೆದಿದ್ರು. ಆಮೇಲೆ ನೀವು ಮೆಚ್ಚಿದ ಈ ಥರ ಕನ್ನಡ ಕವಿಗಳು ಯಾರಾದರೂ ಇದ್ದರೆ ಅವ್ರ ಬಗ್ಗೆ ನಾಲ್ಕು ಮಾತು ಹೇಳಿ. ಮೆಚ್ಚಿದ ಕನ್ನಡ ಕವಿಗಳು ಅಂತ ಹೇಳಿ, ಕನ್ನಡ ಲೇಖಕರು, ಗದ್ಯ ಲೇಖಕರಾದರೂ, ಈಗ ಕೆ ವಿ ಅಯ್ಯರ್ ಅಂತಹ ವಿಶೇಷ ಲೇಖಕರಿದ್ದಾರೆ. ಹೌದು ಹೌದು, ಅಲ್ಲ ಬಟ್ ನಾನು ಅವರು ಬರೆದಿದ್ದಾರೆ ಲೇಖನ ಬರೆದಿದ್ದಾರೆ, ಶಾಂತಲಾನೋ ಯಾವುದಾದ್ರು ದೊಡ್ಡ ಕಾದಂಬರಿ ಯಾವುದೋ ಇದು ಕೃತಿ, ಬಟ್ ನಾನು ಅದರಿಂದ ವಿಶೇಷ ಪ್ರಭಾವಿತ ಆಗಿಲ್ಲ. ಭೈರಪ್ಪನವರು ನನಗೆ ತುಂಬ ಇಷ್ಟವಾದ ಲೇಖಕರು. ಆಮೇಲೆ ನಿಜವಾಗಿ ಹೇಳಬೇಕು ಅಂದರೆ ವಿಚಾರಧಾರೆ ಅನ್ನೋ ಪದ ಇರಬಹುದು, ಅನಂತಮೂರ್ತಿ ನನಗೆ ತುಂಬ ಇಷ್ಟವಾದ ಲೇಖಕ. ಬಟ್ ಅನಂತಮೂರ್ತಿಯ ವಿಚಾರಧಾರೆಗೂ ನನಗೂ ತುಂಬ ಅಂತರ ಇದೆ. ಅದು ಅನಂತಮೂರ್ತಿಯೂ ಗೊತ್ತು ನನಗೂ ಗೊತ್ತು, ಆದರೆ ಅನಂತಮೂರ್ತಿಯು ನನ್ನನ್ನು ಪ್ರೀತಿಸ್ತಿದ್ರು, ನನಗೂ ಅನಂತಮೂರ್ತಿ ಬಗ್ಗೆ ಒಳ್ಳೆಯ ಪ್ರೀತಿ ಇದೆ ತುಂಬ. ಎಲ್ಲಿ ತನಕ ಅಂದರೆ, ಒಂದು ಸರತಿ ಅನಂತಮೂರ್ತಿಯವರು ನನ್ನ 60th ಹಬ್ಬ ಇಲ್ಲಿ ಪಲಿಮಾನ ಮಠದಲ್ಲಿ ವಿದ್ಯಾಮಾನ ತೀರ್ಥರು ನನ್ನ ಸನ್ಮಾನ ಮಾಡಿದರು 65th, ನನ್ನ ಗುರುಗಳವರು. ಆಗ ನನ್ನ ಬಗ್ಗೆ ಮಾತಾಡಲಿಕ್ಕೆ ಅನಂತಮೂರ್ತಿಯನ್ನು ಕರೆದಿದ್ದರು, ಅನಂತಮೂರ್ತಿ ಬಂದಿದ್ದರು. ಆವಾಗ ನಾನು ಮಾತಾಡುವಾಗ ಏನು ಹೇಳಿದೆ, ನನಗೆ ಒಂದು ಅನ್ನಿಸಿಕೆ ಇದೆ, ಅದು ಭ್ರಮೆ ಇರಬಹುದು, ಯಾಕೆಂದರೆ ನಾನು ಮಧ್ವಾಚಾರ ಕಾಲದಲ್ಲಿ ಇದ್ದೆ ಮತ್ತು ಅವರ ಪ್ರವಚನವನ್ನು ಕೇಳಿದ್ದೆ ಅಂತ ಅನ್ನುವಂಥ ಅನಿಸಿಕೆ ನನಗಿದೆ ಅಂತ. ಅದು ಅನಂತಮೂರ್ತಿಯವರು ಉತ್ತರ ಕೊಡುವಾಗ, ಅದು ಯಾಕೆ ಭ್ರಮೆ, ಅದು ನಿಜ ಅದು ಅಂತ ಹೇಳಿದರು. ನೀವು ಏನು ಅನಿಸಿಕೆ ಇದೆ ಅದು ಸತ್ಯವೇ, ಅದರಲ್ಲಿ ಏನು ಸಂಶಯ ಬಿಡಬೇಕಾದ ಕಾರಣ ಇಲ್ಲ ಅಂತ ಹೇಳಿದರು. ಹೀಗೆ ಅಂತರಂಗದಲ್ಲಿ ನಾವು ಮಾತಾಡಿಕೊಳ್ಳುವಾಗಲೂ ಬೇಕಾದಷ್ಟು ಆತ್ಮೀಯತೆಯಿಂದ ಮಾತಾಡಿಕೊಂಡದ್ದುಂಟು. ಆಮೇಲೆ ಅನಂತಮೂರ್ತಿ ಅನಾರೋಗ್ಯದಲ್ಲಿದ್ದಾಗ ಬೆಂಗಳೂರಿನಲ್ಲಿ ತುಂಬ ಸರ್ತಿ ಅವ್ರ ಮನೆಗೆ ಭೇಟಿ ಮಾಡಿದ್ದೆ, ನನಗೆ ಯಾವಾಗಲೂ ಪುರುಸೋತಾಗ್ತಿರಲಿಲ್ಲ. ವೀಣಾ ಅವರನ್ನು ನೋಡಲಿಕ್ಕೆ ಹೋಗ್ತಿದ್ದೆ, ಅವಳು ಹೋದಾಗೆಲ್ಲ ಬನ್ನಂಜಿಯವರೇ ಹೇಗಿದ್ದಾರೆ, ನಾನು ಕೇಳಿದ್ದೇನೆ ಹೇಳು, ಸಾಧ್ಯ ಆದರೆ ಒಮ್ಮೆ ಕರ್ಕೊಂಡು ಬಾ ಅವರನ್ನು ಅಂತ ಹೇಳ್ತಿದ್ರು. ತುಂಬ ಪ್ರೀತಿ ಇತ್ತು ನಮಗೆ, ಅವರ ಬರವಣಿಗೆ, ಅವರ ಕ್ರಿಯೇಟಿವಿಟಿ, ಅದನ್ನು ತುಂಬ ಮೆಚ್ಚಿಕೊಂಡಿದ್ದೇನೆ. ವಿಚಾರಧಾರೆ ಬೇರೆ, ಅದಕ್ಕೇನು ಸಂಬಂಧ ಇಲ್ಲ. ಭೈರಪ್ಪನವರು ಹಾಗೆ, ಭೈರಪ್ಪನವರನ್ನು ಅವರು ಏನೋ ಒಂಥರ ಸಾಂಪ್ರದಾಯಿಕ ಗಂಧಾಚಾರದ ಲೇಖಕ ಅನ್ನೋ ಹಾಗೆ ಜನರು ನೋಡ್ತಾ ಇದ್ದಾರೆ ಲೇಖಕರು. ಆದರೆ ಒಂದು ತಮಾಷೆ ಏನು ಅಂದರೆ, ಜಡ್ಜ್ ಮಾಡೋರು ಯಾರು? ಇವತ್ತು ಎಲ್ಲರಿಗಿಂತ ಹೆಚ್ಚು
ಪ್ರತಿಗಳು ಖರ್ಚಾಗೋದು ಅವ್ರ ಕಾದಂಬರಿ. ಅದನ್ನು ಇವರು ಒಂದು ಮೂರ್ನಾಲ್ಕು ಜನ ಲೇಖಕರು ಕೂತ್ಕೊಂಡು ಅವನು ಉಪಯೋಗಿಲ್ಲ. ಜನ ಜಡ್ಜಿ ಮಾಡಿದಲ್ಲಿ ಎಲ್ಲರಿಗಿಂತ ಹೆಚ್ಚು ಇವತ್ತು ಮೆಚ್ಚಿಕೊಂಡಿರುವುದು ಭೈರಪ್ಪನವರನ್ನು. ಜನ ಮೆಚ್ಚಿಕೊಂಡಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ನಾನು ಓದಿದ್ದೇನೆ ಅವರ ಕಾದಂಬರಿಗಳನ್ನ. ತುಂಬ ವಸ್ತುನಿಷ್ಠವಾಗಿ ಬರೀತಾರೆ, ತುಂಬ ಅನುಭವಿಸಿ ಬರೀತಾರೆ. ಹಾಗಾಗಿ ತುಂಬ ಇಷ್ಟವಾದ ಕಾದಂಬರಿಕಾರರು ಅವರು ನನಗೆ. ಮತ್ತು ಇಲ್ಲಿ ಕನ್ನಡದ ಕೆಲಸವನ್ನು ಹೊರಗಡೆಯಿಂದ ಬಂದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಒಂದು ತರುಣ ಜನಾಂಗಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟು ಕೆಲಸ ಮಾಡಿದಂಥವರು ಎಸ್ ವಿ ಪರಮೇಶ್ವರ ಭಟ್ರು. ಹೌದು, ಈಗ ಎಸ್ ವಿ ಪರಮೇಶ್ವರ ಭಟ್ರ ಹೆಸರನ್ನೇ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗಕ್ಕೆ ಕೊಟ್ಟಿದ್ದಾರೆ. ಪ್ರೊಫೆಸರ್ ಎಸ್ ವಿ ಪಿ ಕನ್ನಡ ಅಧ್ಯಯನ ಕೇಂದ್ರ ಅಂತ ಅದನ್ನು ಮಾಡಿದ್ದಾರೆ. ಎಸ್ ವಿ ಪರಮೇಶ್ವರ ಭಟ್ರಿಗೂ ನಿಮಗೂ ಇದ್ದಂಥ ತುಂಬ ಸಂಪರ್ಕ ಇತ್ತು ಆ ವಿಷಯ, ಯಾಕೆಂದರೆ ಅವರ ಭಾಸನಾಟಕ ಚಕ್ರವನ್ನು ನೀವೇ ಬಿಡುಗಡೆ ಮಾಡಿದ್ದು, ಅಲ್ಲಿ ಕಾರ್ಯಕ್ರಮದಲ್ಲಿ ನೀವಿದ್ದಿರಿ, ಆ ಕಾರಣದಿಂದ ನಾನು ಕೇಳ್ತಾರೆ. ಮತ್ತು ಅವರು ಬಹಳ ದೊಡ್ಡ ಅನುವಾದಕರು ಅಂತ ಪ್ರಸಿದ್ಧರಾದಂಥವ್ರು, ಅವ್ರ ಬಗ್ಗೆ ಒಂದೇನು ಅಂದರೆ ನಾನು ಇದನ್ನು ತುಂಬ ಸಂಕೋಚದಿಂದ ಹೇಳ್ತಾ ಇದ್ದೇನೆ. ಎಸ್ ವಿ ಪರಮೇಶ್ವರ ಭಟ್ರ ಕೆಲಸ ತುಂಬ ಮೆಚ್ಚಬೇಕಾದ್ದು, ಆದರೆ ಅವರಿಗೆ ಸಂಸ್ಕೃತ ಜ್ಞಾನ ಇರಲಿಲ್ಲ, ಹಾಗಾಗಿ ಅವರ ಅನುವಾದಗಳಲ್ಲಿ ತುಂಬ ತಪ್ಪಿದೆ. ಅದು ಏನಾಯಿತು ಅಂದರೆ ಒಂದು ಸಂದರ್ಭ ಪ್ರಸಂಗದಲ್ಲಿ ಅವರು ಆ ಭಾಸನಾಟಕ ಚಕ್ರ ನಾನೇ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿಗೆ ಬಂದು ಹೇಳಿದರು ನನ್ನ ಹತ್ರ. ಆವಾಗ ನಾನು ಬಾಯ್ಬಿಟ್ಟು ಹೇಳಿದೆ, ಪರಮೇಶ್ವರ ಭಟ್ರೆ ನಿಮ್ಮ ಅನುವಾದದಲ್ಲಿ ತಪ್ಪುಗಳಿವೆ, ನಾ ಬಿಡುಗಡೆ ಮಾಡಿದರೆ ಸತ್ಯ ಹೇಳಬೇಕಾಗತ್ತೆ, ಅನುವಾದದಲ್ಲಿ ತಪ್ಪಿದೆ ಅಂತ ಹೇಳಬೇಕಾಗತ್ತೆ, ಅದು ನನ್ನನ್ನು ಕರಿಬೇಡಿ. ಯಾಕಂದರೆ ನಮ್ಮ ಇಬ್ಬರಿಗೂ ತುಂಬ ಆತ್ಮೀಯತೆ ಇತ್ತು, ನಾನು ಸುಮ್ಮನೆ ನಿಷ್ಠ ಆಗಬೇಕಾಗತ್ತೆ, ನನಗೆ ಸುಳ್ಳು ಹೇಳಿ ಬರೋಲ್ಲ, ನನ್ನ ಕರಿ. ಅದಕ್ಕೆ ಏನು ಹೇಳಿದ್ರು ಗೊತ್ತಾ, ನನ್ನ ಬಗ್ಗೆ ಏನೂ ಮಾತಾಡಬೇಡಿ, ಭಾಷಣ ಬಗ್ಗೆ ಮಾತಾಡ್ರಿ ಅಂತ. ಬರೀ ಭಾಷಣದ ಆಟಗಳ ಬಗ್ಗೆ ಮಾತಾಡ್ರಿ, ನನ್ನ ಅನುವಾದದ ಬಗ್ಗೆ ಏನೂ ಹೇಳಬೇಡಿ ಅಂತ. ಸರಿ, ಇಂದು ಒಪ್ಪಿಕೊಂಡೆ ನಾನು. ಹೋಯಿತು, ಅಲ್ಲಿ ಭಾಷಣ ಬಗ್ಗೆ ಮಾತಾಡಿದೆ, ಕೊನೆಗೆ ಒಂಚೂರು ಕಿಡಿಗೇಡಿತನ ಮಾಡಿದೆ, ನನ್ನ ಬುದ್ಧಿ ಉಪಯೋಗಿಸಿದೆ. ಏನು ಅಂದರೆ, ಈ ಭಾಷಣ ಬಗ್ಗೆ ಇಷ್ಟು ಹೊತ್ತು ಮಾತಾಡಿದೆ, ಭಾಷಣ ನಾಟಕದ ಅನುವಾದದ ಬಗ್ಗೆ ಪರಮೇಶ್ವರ ಭಟ್ರಿಗೆ ಏನೂ ಹೇಳಲಿಲ್ಲ, ಅದರ ಅರ್ಥ ಹೇಳೋದು ಇಲ್ಲ ಅಂತಲ್ಲ, ಇದೆ ಅದನ್ನು ಗುಟ್ಟಿನಲ್ಲಿ ಅವರ್ತು ಹೇಳ್ತೇನೆ ಅಂತ ಹೇಳ್ತೀವಿ ಕೂತ್ಕೊಂಡು ಅಷ್ಟೇ ಉಸಿದೆ. ಹಾಗೆ ತುಂಬ ಆತ್ಮೀಯತೆ ಇತ್ತು, ತುಂಬ ಆತ್ಮೀಯತೆ ಇತ್ತು. ಬಹಳ ಸಜ್ಜನ, ಎಲ್ಲಕ್ಕಿಂತ ತುಂಬ ಸಜ್ಜನ ಅಂದರೆ ತುಂಬ ಸಜ್ಜನ, ಒಳ್ಳೆ ಅಧ್ಯಾಪಕ. ಆದರೆ ಅವರ ಸಂಸ್ಕೃತ ಅನುವಾದ ಪಾಪ, ಅವರು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡಿ ಕನ್ನಡಕ್ಕೆ ಅನುವಾದ ಮಾಡಿತ್ತು, ಸಂಸ್ಕೃತವಾದ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡಿ ಅದಕ್ಕೆ ಕನ್ನಡ ಅನುವಾದ ಮಾಡಿದರೆ ಅದು ನೇರ ಅನುವಾದ ಆಗೋದಿಲ್ಲ, ಅದನ್ನು ಕೆಲವು ಪ್ರಮಾದಗಳಾಗಿಯೇ ಆಗುತ್ತೆ, ಕಾಂಟ್ ಹೆಲ್ಪ್, ಏನು ಮಾಡಲಿಕ್ಕಾಗುತ್ತೆ. ಸಂಸ್ಕೃತ ಕಾವ್ಯಗಳ ವ್ಯಾಖ್ಯಾನಗಳನ್ನು ಓದುವ ಒಂದು ಅವಕಾಶ ಅವರಿಗೆ ಇರಲಿಲ್ಲ, ಯಾಕೆಂದರೆ ಸಂಸ್ಕೃತದಲ್ಲಿ ಭಾಷೀಯತೆ ಇಲ್ಲ, ಭಾಷೆಯ ಅದು ನೋಡಿ. ನಿಮಗೊಂದು ಉದಾಹರಣೆ ಹೇಳ್ತೀನಿ ಎಷ್ಟು ತೊಂದರೆ ಆಗತ್ತೆ ಅಂತ. ಅಯೋಧ್ಯಾಯ ನಿಕಷ ರಾಮಲಕ್ಷ್ಮಣಯೋ ಶಸ್ತ್ರಾಭ್ಯಾಸ ಅಂತ ಭಾಷಣ ನಾಟಕದ ವಾಕ್ಯ, ಇವರ ಅನುವಾದ ನಿಕಷ ಅನ್ನೋ ಶಬ್ದದ ಅರ್ಥ ನೋಡಿದ್ರು ಹೊರಗಲ್ಲು ಅಂತ ಡಿಕ್ಷನರಿಯಲ್ಲಿತ್ತು. ರಾಮಲಕ್ಷ್ಮಣರ ಶಸ್ತ್ರಾಭ್ಯಾಸ ಅಯೋಧ್ಯೆಯ ಹೊರಗಲ್ಲಿನಂತಿತ್ತು ಅಂತ ಇವರು ಅನುವಾದ ಮಾಡಿದರು. ಆದರೆ ಅಯೋಧ್ಯೆ ಹೊರಗಲ್ಲಿನಂತೆ ಅಲ್ಲ, ಅಯೋಧ್ಯೆಯ ನಿಕಷ ಅಂದರೆ ಅಯೋಧ್ಯೆ ಪಕ್ಕದಲ್ಲಿ ಅಂತ. ಅದೊಂದು ಹೊರಗೆ, ಯಾಕೆಂದರೆ ಇದು ಸಂಸ್ಕೃತದ ಭಾಷೆಯ ನೇರ ಪರಿಜ್ಞಾನ ಇಲ್ಲದೇ ಇದ್ದದ್ರಿಂದ ಅದು ಅನಿವಾರ್ಯ ಪ್ರಮಾದಗಳು. ಈಗ ಸಂಸ್ಕೃತದಿಂದ ಕನ್ನಡಕ್ಕೆ ತುಂಬ ಶಾಸ್ತ್ರಗ್ರಂಥಗಳನ್ನು, ಬೇರೆ ಬೇರೆ ಶಾಸ್ತ್ರಗ್ರಂಥಗಳು ಅನುವಾದವಾಗಿವೆ. ಅದರಲ್ಲಿ ಮುಖ್ಯವಾಗಿ ಈ ಅಲಂಕಾರ ಶಾಸ್ತ್ರ ಅನುವಾದ ಮಾಡಿದಂಥವರು ಡಾಕ್ಟರ್ ಕೆ ಕೃಷ್ಣಮೂರ್ತಿ, ಅವರ ಅನುವಾದಗಳನ್ನೇ ಎಲ್ಲ ಕನ್ನಡ ವಿದ್ವಾಂಸರೆಲ್ಲ ಅದನ್ನೇ, ಈಗ ಮಮ್ಮಟ್ಟನ ಕಾವ್ಯ ಪ್ರಕಾಶ ಇರಲಿ, ದಂಡಿಯ ಕಾವ್ಯಾದರ್ಶಿ ಇರಲಿ, ಭಾಮಹನ ಕಾವ್ಯಾಲಂಕಾರ ಇರಲಿ, ಔಚಿತ್ಯ ವಿಚಾರ ಚರ್ಚೆ ಇದೆಲ್ಲದನ್ನು ಅವರು ಮಾಡಿದ್ದಾರೆ. ಧ್ವನ್ಯಾಲೋಕನೂ ಭಾಗಶಃ ಮಾಡಿದ್ದಾರೆ, ಬೇರೆ ನಾಟಕಗಳನ್ನು ಮಾಡಿದ್ದಾರೆ, ಉತ್ತರ ರಾಮಚರಿತೆ ಮಾಡಿದ್ದಾರೆ. ನೀವು ಯಾವುದನ್ನು ಮಾಡಿದ್ದೀರೋ ಅದನ್ನೇ ಉತ್ತರ ರಾಮಚರಿತವನ್ನು ಅವರು ಮಾಡಿದರು, ಈ ಥರ ಕೆಲವನ್ನು ಮಾಡಿದ್ದಾರೆ. ಆ ಅನುವಾದಗಳ ಬಗ್ಗೆ ಏನಾದರೂ ಹೇಳುವಂಥ? ನಾನು ಅವರ ಉತ್ತರಾಮಚರಿತೆ ಅನುವಾದ ನಾನು ನೋಡಿಲ್ಲ, ಬಟ್ ನಾನು ಉತ್ತರಾಮಚರಿತೆಯನ್ನು ಅಥವಾ ಶಾಕುಂತಳವನ್ನು ಅನುವಾದ ಮಾಡುವಾಗ ನಾನು ನಿಜವಾಗ ನನ್ನ ಕಣ್ಣು ಮುಂದೆ ಇದ್ದದ್ದು ಪರಮೇಶ್ವರ ಭಟ್ರು. ಹಾಂ, ಪರಮೇಶ್ವರ ಭಟ್ರು ಶಾಕುಂತಳವನ್ನು ಅನುವಾದ ಮಾಡಿದ್ದಾರೆ. ನಾನು ಯಾಕೆ ಮತ್ತೆ ಮಾಡಬೇಕು ಅಂದರೆ, ಪರಮೇಶ್ವರ ಭಟ್ರು ಅನುವಾದದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತುಂಟ, ಗದ್ಯ ಬಂದಾಗ ಮಾಡರ್ನ್ ಕನ್ನಡದಲ್ಲಿ ಮಾತಾಡ್ತಾರೆ ಎಲ್ಲ ಕ್ಯಾರೆಕ್ಟರ್ಗಳು, ಪದ್ಯ ಬಂದವುಗಳು ಹಳೆ ಕನ್ನಡ, ಇದು ಎಂಥ ರೋಗ, ಒಂದೋ ಎರಡೋ ಹಳೆ ಕನ್ನಡ ಮಾಡಿ, ಒಂದೋ ಎರಡೋ ಹೊಸ ಕನ್ನಡ ಮಾಡಿ ಅಂತ ಆ ಒಂದು ಬೇಸರಕ್ಕೋಸ್ಕರ ನಾನು ಶಾಕುಂತಳ ಅನುವಾದ ಮಾಡಿದ್ದು. ಅಂದರೆ ಹೊಸ ಕನ್ನಡದಲ್ಲಿ ಎಷ್ಟು ಚಂದ ಮಾಡಲಿಕ್ಕೆ ಬರುತ್ತೆ ಅಂತ ನಮ್ಮ ಗಣೇಶ್ರಿ ಅವರು, ಆರ್ ಗಣೇಶ್ ಅವರು ಕೋಟ್ ಮಾಡ್ತಾರೆ, ಅನಾಗ್ರಹತಂ ಪುಷ್ಪಂ ಕಿಸಲೆಯ ಮನುವನಂ ಕರರು ಹೈ ಅನ್ನೋದಕ್ಕೆ, ಮೂಗು ಮೂಸದ ಮಲರು ಉಗುರು ತಾಗದ ಚಿಗುರು ಕಳೆದಾಸನ ಮೂಲಕಿಂತ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅವರು ಗಣೇಶ್ ಅವರು. ಹಾಗೆ ಅದನ್ನು ಸ್ವಚ್ಛ ಕನ್ನಡದಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸಬೇಕು ಅಂತ ಒಂದು ಏನೋ ಒಂದು ಪ್ರಯತ್ನ ಅಂತ ಬಂತೆ. ಕೇರಳಾಪುರಂ ಕೃಷ್ಣಮೂರ್ತಿಯವರು ಅವರ ಶಾಸ್ತ್ರ ಗ್ರಂಥಗಳು, ಈ ಧ್ವನ್ಯಾಲೋಕದ ಅನುವಾದ ಶಾಸ್ತ್ರೀಯ ಗ್ರಂಥಗಳು ನನಗೆ ಅಷ್ಟು ಇಷ್ಟವಾಗುವುದಿಲ್ಲ. ಅವರು ಒಳ್ಳೆಯ ಪರಿಶ್ರಮ ಮಾಡಿದವರು,
ನನಗೆ ತುಂಬ ಮೆಚ್ಚುಗೆ ಆಗಲಿಲ್ಲ ಅವರು ಯಾವ ಬರವಣಿಗೆಗಳು ಕೂಡ. ಪ್ರಿಯ ಕೇಳುಗರೆ, ಸ್ಮೃತಿಧ್ವನಿ ಕಾರ್ಯಕ್ರಮದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ. ಇದುವರೆಗೆ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದಲ್ಲಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರೊಂದಿಗೆ ನಡೆಸಿದ ಮಾತುಕತೆಯ 5ನೇ ಭಾಗ ಸ್ಮೃತಿ ಧ್ವನಿ ಕೇಳಿದಿರಿ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಪಾದೆಕಲ್ಲು ವಿಷ್ಣುಭಟ್.